ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ರಾಜು ಭೂಶೆಟ್ಟಿ. ಈ ದಿನ ನಾನು ನೀರಿನ ವಿದ್ಯುತ್ ವಿಭಜನೆಯ ಪ್ರಯೋಗವನ್ನು ತಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ಪ್ರಯೋಗದ ವಿಶೇಷತೆ ಏನು ಅಂತಂದರೆ, ನಮ್ಮ ಮನೆಯಲ್ಲೇ ದೊರೆಯುವಂಥ ವಸ್ತುಗಳನ್ನು ಬಳಸಿಕೊಂಡು ಈ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಕೇವಲ 70 ರೂಪಾಯಿಗಳ ಒಂದು ಖರ್ಚನ್ನು ಮಾಡಿ ಈ ಒಂದು ಪ್ರಯೋಗವನ್ನು ಮಕ್ಕಳಿಗೆ ಮನಮುಟ್ಟುವಂತೆ ತಿಳಿಸಿಕೊಡಬಹುದಾಗಿದೆ. ಸೊ ಹೀಗಾಗಿ ಏನು ಅಂತಂದರೆ, ಈ ನೀರಿನ ವಿದ್ಯುತ್ ವಿಭಜನೆ ಎಂದರೇನು, ನಿತ್ಯ ಜೀವನದಲ್ಲಿ ಅದರ ಮಹತ್ವವೇನು ಎಂಬುದನ್ನು ತಮ್ಮೆದುರು ಈ ಒಂದು ಪ್ರಯೋಗದ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ದಯವಿಟ್ಟು ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ. ಭಾನುವಾರದ ಶುಭಾಶಯಗಳು. ಏನು ಅಂತಂದರೆ, ಇವತ್ತು ರಜಾ ದಿನ ಆಗಿರುವುದರಿಂದ ಮುದ್ದು ಮಕ್ಕಳೇ, ಒಂದು ಸಣ್ಣ ಪ್ರಯೋಗವನ್ನು ತಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಏನು ಅಂತಂದರೆ, ನನ್ನ ಉದ್ದೇಶ ಇಷ್ಟೇ, ವಿಜ್ಞಾನದ ಪರಿಕಲ್ಪನೆಗಳನ್ನು ಬಾಯ್ಪಾಠ ಮಾಡಿ ಕೇವಲ ಅಂಕಗಳಿಗಾಗಿ ಸೀಮಿತಗೊಳಿಸುವ ಬದಲು ಏನು ಅಂತಂದರೆ, ಅದನ್ನು ಪ್ರಯೋಗಾತ್ಮಕವಾಗಿ ನಿತ್ಯ ಜೀವನದಲ್ಲಿ ಅದರ ಮಹತ್ವವನ್ನು ಅರಿತುಕೊಂಡು ನಾವು ವಿಜ್ಞಾನ ವಿಷಯವನ್ನು ಕಲಿಯಬೇಕಾಗಿದೆ ಹಾಗೂ ಕಲಿಸಬೇಕಾಗಿದೆ ಅನ್ನುವಂಥದ್ದು. ಸೊ ಆ ದಿಸೆಯಿಂದ ಇಲ್ಲಿ ನಾನು ತಮ್ಮೆದುರು ಒಂದು ಬಹಳಷ್ಟು ಆಸಕ್ತಿದಾಯಕ ಇರುವಂತಹ ಪ್ರಯೋಗವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರ ಹೆಸರು ನೀರಿನ ವಿದ್ಯುತ್ ವಿಭಜನೆ ಅಂತೇಳಿ ಕರಿತೇವೆ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ ಅನ್ನುವಂಥದ್ದು. ಅದಕ್ಕಿಂತ ಮೊದಲು ಏನು ಅಂತಂದ್ರೆ, ಈ ಪ್ರಯೋಗಕ್ಕೆ ಬೇಕಾಗುವಂತ ಉಪಕರಣಗಳು ಯಾವುವು, ಯಾವ್ಯಾವ ಉಪಕರಣಗಳು ಬೇಕು ಅಂತ ನಾವು ನೋಡೋದಾದ್ರೆ, ಒಂದು ಮುಖ್ಯವಾಗಿ ಇಲ್ಲಿ ಕಾಣಬಹುದು ನಿಮಗೆ, ಇದು ನಾನು ತೆಗೆದುಕೊಂಡಂಥದ್ದು 9 ವೋಲ್ಟ್ ಬ್ಯಾಟ್ರಿ. 9 ವೋಲ್ಟ್ ಬ್ಯಾಟ್ರಿ ಈ ಪ್ರಯೋಗಕ್ಕೆ ಅತಿ ಅಗತ್ಯವಾಗಿ ಬೇಕಾಗತ್ತೆ. ಆಮೇಲೆ ಈ ವಾಹಕ ತಂತಿಗಳು ಬೇಕಾಗ್ತವೆ. ತಾವು ನೇರವಾಗಿ ತಂತಿಗಳನ್ನು ತಗೊಂಡ್ರು, 2 ವೈರ್ಗಳನ್ನು ತಗೊಂಡು ತಾವು ಮಾಡಬಹುದು. ಇದೇ ರೀತಿ ಇದೇ ಬೇಕು ಅಂತ ಏನಿಲ್ಲ, ತಮ್ಮ ಮನೆಯಲ್ಲಿರುವಂಥ ವೈರ್ಗಳನ್ನು ಕೂಡ ತಾವು ತೆಗೆದುಕೊಂಡು ಪ್ರಯೋಗವನ್ನು ಮಾಡಬಹುದು. ಇದನ್ನು ಏನು ಮಾಡಬೇಕು ಅಂದರೆ, ಈ ರೀತಿಯಾಗಿ ಆ ಒಂದು ಬ್ಯಾಟ್ರಿಗೆ ಇದನ್ನು ನಾನು ಜೋಡಿಸ್ತಾ ಇದ್ದೇನೆ. ಸೊ ಬ್ಯಾಟ್ರಿಗೆ ಇದನ್ನು ವೈರ್ಗಳನ್ನು ತಂತಿಗಳನ್ನು ಜೋಡಿಸ್ಬೇಕು. ಸೊ 9 ವೋಲ್ಟ್ ಬ್ಯಾಟ್ರಿ ತೆಗೆದುಕೊಂಡೆ. ಆಮೇಲೆ ಇಲ್ಲಿ ನೋಡ್ಬೋದು, 2 ಪೆನ್ಸಿಲ್ಗಳು ಬೇಕಾಗ್ತವೆ. ಇವು ಗ್ರಾಫೈಟ್ ಅಂತೀವಿ ನಾವು. ಇವು ಎಲೆಕ್ಟ್ರೋಡ್ಗಳು, ಒಂದು ಕ್ಯಾಥೋಡ್ ಮತ್ತು ಒಂದು ಆ್ಯನೋಡ್, 2 ಎಲೆಕ್ಟ್ರೋಡ್ಗಳು ಬೇಕಾಗಿರುವುದರಿಂದ 2 ಪೆನ್ಸಿಲ್ಗಳು ಇಲ್ಲಿ ಎಲೆಕ್ಟ್ರೋಡ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಒಂದು ರಟ್ಟನ್ನು ತೆಗೆದುಕೊಂಡಿದ್ದೇನೆ. ಈ ರೀತಿ ರಟ್ ತೆಗೆದುಕೊಂಡು ಅದಕ್ಕೆ 2 ರಂಧ್ರಗಳನ್ನು ಮಾಡಿ, ಆ ರಂಧ್ರದಲ್ಲಿ ಏನು ಅಂತಂದರೆ 2 ನಾವು ಪೆನ್ಸಿಲ್ಗಳನ್ನು ಈ ಒಂದು ರಂಧ್ರದಲ್ಲಿ ಜೋಡಿಸಿದ್ದೇವೆ, ರಂಧ್ರದಲ್ಲಿ ಸೇರಿಸೋದು ಅನ್ನುವಂಥದ್ದು. ಈ ರೀತಿಯಾಗಿ 2 ಪೆನ್ಸಿಲ್ಗಳನ್ನು ರಂಧ್ರದಲ್ಲಿ ಇಲ್ಲಿ ಜೋಡಿಸಿದ್ದೇವೆ ಅನ್ನುವಂಥದ್ದು. ರಟ್ಟು, ಅದಕ್ಕೆ 2 ರಂಧ್ರಗಳನ್ನು ಮಾಡಿ ಪೆನ್ಸಿಲ್ಗಳನ್ನು ಅದರಲ್ಲಿ ಸೇರಿಸೋದು. ನಂತರ ಇಲ್ಲಿ ತಮ್ಮೆದುರು ಕಾಣ್ತಾ ಇದೆ ಬೀಕರ್. ಈ ಬೀಕರ್ನಲ್ಲಿ ನಾನೇನು ಮಾಡಿದ್ದೇನೆ ಅಂತಂದರೆ, ನೀರನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಉದ್ದೇಶನೇ ಅದು. ಈ ಪ್ರಯೋಗದ ಹೆಸರು ಏನು ಅಂತಂದರೆ, ನೀರಿನ ವಿದ್ಯುತ್ ವಿಭಜನೆ ಅಂತ ನಾನು ಈಗಾಗಲೇ ಹೇಳಿದೆ, ಎಲೆಕ್ಟ್ರೋಲೈಸ್ ಆಫ್ ವಾಟರ್. ಸೊ ಅದಕ್ಕಾಗಿ ನೀರು ಬೇಕೇ ಬೇಕು. ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡು ಏನು ಅಂತಂದರೆ, ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಬೇಕಾಗತ್ತೆ, ಸಾಲ್ಟ್, ಮನೆಯಲ್ಲಿರುವಂಥ ಸಾಲ್ಟನ್ನು ಕೂಡ ತೆಗೆದುಕೊಂಡಿದ್ದೇನೆ ಅನ್ನುವಂಥದ್ದು. ಇವಷ್ಟು ಏನು ಅಂತಂದರೆ, ಈ ಪ್ರಯೋಗಕ್ಕೆ ಬೇಕಾಗುವಂಥ ಮುಖ್ಯವಾದಂಥ ಉಪಕರಣಗಳು ಅಂತೇಳಿ. ಹಾಗಾದರೆ ಈ ಪ್ರಯೋಗಕ್ಕೆ ನಾನು ಖರ್ಚು ಮಾಡಿದಂಥ ಹಣ ಎಷ್ಟು ಅಂದರೆ, ಇದೊಂದು 50 ರೂಪಾಯಿದ್ದು ಒಂದು 9 ವೋಲ್ಟ್ ಬ್ಯಾಟ್ರಿ ಬೇಕು. ನಂತರ ಇದೊಂದು ಬೀಕರ್ ಬೇಕಾಗತ್ತೆ, ಉಳಿದಂಗೆ ಪೆನ್ಸಿಲ್ ಅಂತರೂ ಇರುತ್ತೆ, ಇದೊಂದು ರಟ್ಟು, ಇವೆಲ್ಲ ಮನೆಯಲ್ಲಿ ಸಿಗುವಂಥ ವಸ್ತುಗಳು. ಈ ಇದಕ್ಕೆ ನಾನು ಖರ್ಚು ಮಾಡಿದ್ದು ಹಬ್ಬಬ್ಬ ಅಂದರೆ ಒಂದು 70 ರೂಪಾಯಿಗಳನ್ನು ನಾನು ಖರ್ಚು ಮಾಡಿ ಇಲ್ಲೇನು ಮಾಡ್ತಾ ಇದ್ದೇನೆ ಅಂದರೆ, ಅ ವೆರಿ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್, ದಟ್ ಈಸ್ ಎಲೆಕ್ಟ್ರೋಲೈಸ್ ಆಫ್ ವಾಟರ್. ಅಂದರೆ ನೀರಿನ ವಿದ್ಯುತ್ ವಿಭಜನೆಯನ್ನು ಇಷ್ಟು 70 ರೂಪಾಯಿ ಖರ್ಚು ಮಾಡಿ ನಾವು ಮಕ್ಕಳಿಗೆ ಮನಮುಟ್ಟುವಾಗಿ ತಿಳಿಸ್ಬೋದು ಅನ್ನುವಂಥದ್ದು. ಈಗ ನೀವು ಏನು ಅಂತಂದರೆ, ಮಾರ್ಕೆಟ್ಗೆ ಹೋದರೆ ಒಂದು ಕಿಟ್ ಕ್ಯಾಟ್ ಚಾಕ್ಲೇಟು, ಕ್ಯಾಡ್ಬರಿ ಚಾಕ್ಲೇಟ್ಗೆ 100 ರೂಪಾಯಿಗಳನ್ನು ಖರ್ಚು ಮಾಡ್ತೀರಿ. ಅದರ ಬದಲಿ ಒಂದು 70 ರೂಪಾಯಿ ಖರ್ಚು ಮಾಡಿದರೆ ಏನು ಅಂತಂದರೆ, ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂಥ ಪ್ರಯೋಗಗಳನ್ನು ಮಕ್ಕಳಿಗೆ ಮಾಡಿ ತೋರಿಸ್ಬೋದು ಅನ್ನುವಂಥದ್ದು. ಸೊ ಇಲ್ಲಿ ಈ ಪ್ರಯೋಗವನ್ನು ನಾನು ಈಗ ಪ್ರಾರಂಭಿಸ್ತಾ ಇದ್ದೇನೆ. ಇಲ್ಲೇನು ಮಾಡಿದ್ದೇನೆ ಅಂದರೆ, ಬೀಕರ್ನಲ್ಲಿ ನೀರು ತೆಗೆದುಕೊಂಡಿದ್ದೇನೆ. ನೀರು ತೆಗೆದುಕೊಂಡು ಇದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಉಪ್ಪನ್ನು ಈ ಒಂದು ಬೀಕರ್ಗೆ ಸೇರಿಸ್ತಾ ಇದ್ದೇನೆ.
ಉಪ್ಪು ತೆಗೆದುಕೊಂಡು ಉಪ್ಪನ್ನು ಈ ಒಂದು ಬೀಕರಿಗೆ ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿ ಇದನ್ನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಉಪ್ಪನ್ನು ಕರಗಿಸ್ಬೇಕು. ಉಪ್ಪನ್ನು ಇದನ್ನು ಸಂಪೂರ್ಣವಾಗಿ ಕರಗುವ ಹಾಗೆ ಇದನ್ನು ಕಲಕಬೇಕು. ಉಪ್ಪು ಕರಗಬೇಕಾಗತ್ತೆ. ಹಾಗಾದರೆ ಪ್ರಶ್ನೆ ಉದ್ಭವ ಆಗತ್ತೆ ನೋಡಿ. ವಿಜ್ಞಾನವನ್ನು ಪ್ರಶ್ನಿಸದೆ ಯಾವುದನ್ನು ಒಪ್ಕೋಬಾರ್ದು ಅನ್ನೋದು ವಿಜ್ಞಾನ ಮೊದಲಿಂದ ಹೇಳುವಂಥ ಒಂದು ತತ್ವ. ಸೊ ಅದಕ್ಕಾಗಿ ಇಲ್ಲಿ ಉಪ್ಪನ್ನು ನಾನು ಸೇರಿಸಿ ಇಲ್ಲಿ ಕರಗಿಸಿದಾಗ ಹೌದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಸರ್ ಏನು ನೀವು ಮಾಡ್ತಾ ಇರೋದು ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗ, ಆದರೆ ಇಲ್ಲಿ ಉಪ್ಪನ್ನು ಯಾಕೆ ಹಾಕಿದ್ರೆ ನೀರಿಗೆ ಅಂತ ತಾವು ಪ್ರಶ್ನೆಯನ್ನು ಕೇಳ್ಬೋದು. ಇದಕ್ಕೆ ಉತ್ತರ ಏನು ಅಂತಂದರೆ ತಮಗೆ ಗೊತ್ತಿದೆ ನೀರು ಅನ್ನೋದು ವಿದ್ಯುತ್ತಿನ ದುರ್ಬಲ ವಾಹಕ ಅಂತ ಹೇಳ್ತೀವಿ ನಾವು, ಪೂವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ನೀರು. ಸೊ ಅದಕ್ಕಾಗಿ ಅದರ ವಾಹಕತೆಯನ್ನು ಹೆಚ್ಚಿಸಬೇಕು, ನೀರಿನ ಒಂದು ವಾಹಕತೆಯನ್ನು ಹೆಚ್ಚಿಸಬೇಕು ಅಂದರೆ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಉಪ್ಪನ್ನು ಈ ಒಂದು ನೀರಿಗೆ ಹಾಕಿ ಇದರಲ್ಲಿ ಸಂಪೂರ್ಣವಾಗಿ ಉಪ್ಪನ್ನು ನಾನು ಕರಗುವ ಹಾಗೆ ಮಾಡಿದ್ದೇನೆ ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆ ಈಗ ತಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ, ನೀರಿಗೆ ಉಪ್ಪನ್ನು ಯಾಕೆ ಸೇರಿಸಿದ್ವಿ ಅನ್ನುವಂಥದ್ದು. ನಂತರ ಏನು ಅಂತಂದರೆ ಪ್ರಯೋಗದ ಒಂದು ಮುಂದುವರೆದ ಭಾಗವನ್ನು ನಾವು ನೋಡೋದಾದರೆ ಇಲ್ಲೇನು ಮಾಡಬೇಕಾಗತ್ತೆ ಅಂತಂದರೆ, ಸೊ ಈ ರೀತಿ ನಾನು ಪೆನ್ಸಿಲ್ಗಳನ್ನು ಏನು ಎರಡು ಪೆನ್ಸಿಲ್ಗಳನ್ನು ತಗೊಂಡಿದ್ದೇನಲ್ಲ, ಆ ಪೆನ್ಸಿಲ್ಗಳನ್ನು ಈ ಒಂದು ಉಪ್ಪು ಕರಗಿರುವಂಥ ನೀರಿನ ಬೀಕರ್ನಲ್ಲಿ ಅಲ್ಲಿ ಈ ರೀತಿಯಾಗಿ ಅವುಗಳನ್ನು ನಾನು ಜೋಡಿಸ್ತಾ ಇದ್ದೇನೆ ಬೀಕರ್ಗೆ, ಬೀಕರ್ನ ಒಳಗಡೆ ಜೋಡಿಸಿದ್ದೇನೆ. ಇಲ್ಲಿ ಈ ಪೆನ್ಸಿಲ್ಗಳು ಇವು ಎಲೆಕ್ಟ್ರೋಡ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ಅಂತ ನಾನು ಈಗಾಗಲೇ ಹೇಳಿದೆ. ಒಂದು ಧನ ಆವೇಶ ಇನ್ನೊಂದು ಋಣ ಆವೇಶವಾಗಿ ಇದನ್ನು ಬದಲಾಯಿಸ್ತೇನೆ. ಇಲ್ಲಿ ನೋಡ್ಬೋದು ನಾನು ಬ್ಯಾಟ್ರಿಗೆ ಏನು ಅಂತಂದರೆ ಒಂದು ಪೆನ್ಸಿಲನ್ನು ಧನ ಆವೇಶವಾಗಿಯೂ ಇನ್ನೊಂದು ಪೆನ್ಸಿಲ್ ಋಣ ಆವೇಶವಾಗಿಯೂ ಅದನ್ನು ನಾನು ಈಗ ಮಾಡ್ತಾ ಇದ್ದೇನೆ. ಈಗಾಗಲೇ ತಮಗೆ ತಿಳಿದಿರಬೇಕು ಯಾವುದನ್ನು ಯಾವ ಒಂದು ಪೆನ್ಸಿಲ್ ಧನ ಆವೇಶವಾಗಿ ಅದು ಧನಾವೇಶಕ್ಕೆ ನಾವು ಬ್ಯಾಟ್ರಿ ಧನಾವೇಶಕ್ಕೆ ಜೋಡಿಸ್ತೇವೋ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆ್ಯನೋಡ್ ಅಂತ ಕರಿತೀವಿ ಧನಾವೇಶವನ್ನು. ಓಕೆ, ಧನಾವೇಶವನ್ನು ಆ್ಯನೋಡ್ ಅಂತ ಕರೆದ್ವಿ. ಋಣ ಆವೇಶವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕ್ಯಾಥೋಡ್ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಇನ್ನೊಂದನ್ನು ನಾನು ಏನು ಮಾಡಿದೆ ಋಣ ಆವೇಶಕ್ಕೆ ಒಂದು ಪೆನ್ಸಿಲನ್ನು, ಧನ ಆವೇಶಕ್ಕೆ ಇನ್ನೊಂದು ಪೆನ್ಸಿಲನ್ನು ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ ಅನ್ನುವಂಥದ್ದು ತಾವು ಇಲ್ಲಿ ಗಮನಿಸ್ಬೋದು. ಒಂದು ಋಣ ಆವೇಶಕ್ಕೆ ಇನ್ನೊಂದು ಏನು ಅಂತಂದರೆ ಧನ ಆವೇಶಕ್ಕೆ, ಪೆನ್ಸಿಲಿನ ಧನ ಆವೇಶಕ್ಕೆ ನಾನು ಜೋಡಿಸ್ತಾ ಇದ್ದೇನೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಸ್ವಲ್ಪ ಇದನ್ನು ಜೋಡಿಸೋದು ವೈರ್ ಭಾಳ ತೆಳುವಿರೋದ್ರಿಂದ ಸ್ವಲ್ಪ ಏನು ಅಂತಂದರೆ ಕಷ್ಟಪಡಬೇಕಾಗತ್ತೆ ಜೋಡಿಸ್ಲಿಕ್ಕೆ, ಸ್ವಲ್ಪ ಪೇಶನ್ಸ್ ಬೇಕಾಗತ್ತೆ ಅಷ್ಟೇ. ಸೊ ಈಗ ನಾನೇನು ಮಾಡಿದ್ದೇನೆ ಅಂತಂದರೆ ನಾನು ಈಗ ನೋಡ್ಬೋದು ಸಿಯರ್ ವೆರಿ ಬ್ಯೂಟಿಫುಲ್ ವಾವ್ ವಂಡರ್ಫುಲ್ ಸಿಯರ್. ನಾನೀಗ ಒಂದು ಪೆನ್ಸಿಲನ್ನು ಧನ ಆವೇಶಕ್ಕೆ ಜೋಡಿಸಿದೆ, ಇನ್ನೊಂದು ಪೆನ್ಸಿಲನ್ನು ಋಣ ಆವೇಶಕ್ಕೆ ಜೋಡಿಸಿದೆ. ಜೋಡಿಸಿದಾಗ ಇಲ್ಲಿ ನೋಡ್ಬೋದು ವಂಡರ್ಫುಲ್ ವಾವ್ ಸಿಯರ್ ಹೇಗೆ ಅಲ್ಲಿ ಆ ಗುಳ್ಳೆಗಳು ಹೇಗೆ ಮೇಲೆ ಇರ್ತಾ ಇದ್ದೇವೆ ಅನ್ನೋದನ್ನು ತಾವು ಅದ್ಭುತವಾಗಿ ಇಲ್ಲಿ ಕಾಣ್ಬೋದು ಅನ್ನುವಂಥದ್ದು ನೋಡಿ. ನಿರಂತರವಾಗಿ ಅಲ್ಲಿ ಅನಿಲಗಳು ಬಿಡುಗಡೆ ಆಗ್ತಾ ಇದೆ, ಅಲ್ಲಿ ಗುಳ್ಳೆಗಳು ಬರ್ತಾ ಇದ್ದಾವಲ್ಲ, ಬಬಲ್ಸ್ ವಿಚ್ ಆರ್ ಕಮ್ಮಿಂಗ್ ಔಟ್ ದೇ ಆರ್ ದ ಗ್ಯಾಸ್ ರಿಲೀಸ್ಡ್ ಅಂತಂದರೆ ನಾನು ಏನು ಹೇಳ್ತೇನೆ ಅಂತಂದ್ರೆ ಇಲ್ಲಿ ನಾನು ಹೇಳಿದೆ ಈಗಾಗಲೇ ಒಂದು ಧನಾವೇಶ. ಈಗ ಇಲ್ಲೇನಾಗತ್ತೆ ಅಂತಂದರೆ ಆಕ್ಸಿಜನ್ನು ಆ್ಯನೋಡ್ನಲ್ಲಿ ಸಂಗ್ರಹ ಆಗತ್ತೆ, ಹೈಡ್ರೋಜನ್ ಏನಾಗತ್ತೆ ಅಂದರೆ ಕ್ಯಾಥೋಡ್ನಲ್ಲಿ ಸಂಗ್ರಹ ಆಗತ್ತೆ ಅಂತೇಳಿ ನಾನು ಹೇಳ್ಬೋದು ಅನ್ನುವಂಥದ್ದು. ಸೊ ವೆರಿ ವಂಡರ್ಫುಲ್ ಸಿಯರ್ ಹೇಗೆ ಬಬಲ್ಸ್ ನಿರಂತರವಾಗಿ ಮೇಲೆ ಏರ್ತಾ ಇದ್ದಾವೆ ಅನ್ನೋದನ್ನು ತಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾದರೆ ಏನಿದು ಈ ಪ್ರಯೋಗ ಏನು, ನೀರಿನ ವಿದ್ಯುತ್ ವಿಭಜನೆ ಅಂದರೆ ಏನು ಅಂತಂದರೆ ನೀರಿನಲ್ಲಿ ವಾಹಕ ತಂತಿಯ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ನೀರಿನಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಅಲ್ಲಿ ಏನಾಗುತ್ತೆ ಅಂದರೆ ನೀರನ್ನು ನಾವು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನಿಲವಾಗಿ ಬೇರ್ಪಡಿಸ್ತೇವೆ ಅನ್ನುವಂಥದ್ದು. ವಿದ್ಯುತ್ ಹರಿಸುವಿಕೆ ಮೂಲಕ ನೀರನ್ನು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನಿಲವಾಗಿ ಒಂದು ಬೇರ್ಪಡಿಸುವ ಒಂದು ಪ್ರಯೋಗವನ್ನು ಅಂಶವನ್ನು ನಾವು ಏನಂತ ಕರಿತೀವಿ ಅಂದರೆ ನೀರಿನ ವಿದ್ಯುತ್ ವಿಭಜನೆ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಸೊ ದ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್
we call it as electrolysis of water ಅಂತ ಹೇಳಿ ಕರೀತೀವಿ ಅನ್ನುವಂಥದ್ದು. ಸೊ ಇಲ್ಲಿ ಗುಳ್ಳೆಗಳು ಏನು ಬರ್ತಾ ಇದ್ದಾವಲ್ಲ ಅವು ಏನು ಅಂತಂದರೆ ತಾವು ಗಮನಿಸ್ಬೋದು ಆಕ್ಸಿಜನ್ನು ಆ್ಯನೋಡ್ ಭಾಗದಲ್ಲಿ ಸಂಗ್ರಹ ಆಗ್ತಾ ಇದೆ. ಆ್ಯನೋಡ್ ಭಾಗದಲ್ಲಿ ಗುಳ್ಳೆಗಳು ಹೋಗ್ತಾ ಇರೋದು ಆಕ್ಸಿಜನ್ ಗುಳ್ಳೆಗಳು. ಅದೇ ರೀತಿ ಕ್ಯಾಥೋಡ್ ಭಾಗದಲ್ಲಿ ಗುಳ್ಳೆಗಳು ಹೋಗ್ತಾ ಇರೋದು ಹೈಡ್ರೋಜನ್ ಅನಿಲಗಳ ಗುಳ್ಳೆಗಳು ಅಂತೇಳಿ ನಾವು ಹೇಳ್ಬೋದು ಅನ್ನುವಂಥದ್ದು. ಸೊ ಇಷ್ಟು ಸುಲಭವಾಗಿ ನಾವೇನು ಅಂತಂದರೆ ಎಲೆಕ್ಟ್ರೋಲೈಸಿಸ್ ಪ್ರಯೋಗವನ್ನು ಅಂದರೆ ವಿದ್ಯುತ್ ವಿಭಜನೆ, ನೀರಿನ ವಿದ್ಯುತ್ ವಿಭಜನೆಯನ್ನು ಏನು ಅಂತಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಅನ್ನುವಂಥದ್ದು ಈ ಒಂದು ಪ್ರಯೋಗ. ಓಕೆ, ಸೊ ಈಗ ಇನ್ನೊಂದು ಮೆಥಡ್ಲಿ ನಾವು ಮಾಡೋದಾದರೆ ಏನು ಅಂತಂದರೆ ಈಗ ಈ ವೈಯರ್ಗಳು ಇದಕ್ಕೂ ನಾನು 10 ರೂಪಾಯಿ ಖರ್ಚು ಮಾಡೋದು ಬೇಡ ಅಂತ ವಿಚಾರಿದರೆ ನೇರವಾಗಿ ಈ ಬ್ಯಾಟ್ರಿಯನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಈ ಒಂದು ಇದು ಇಲ್ಲಿ ಎರಡು ಬ್ಯಾಟ್ರಿಯ ತುದಿಗೆ ತಾವು ಏನು ಅಂತಂದರೆ ನೇರವಾಗಿ ಜೋಡಿಸಿದಾಗ ಕೂಡ ಇಲ್ಲಿ ನೋಡ್ಬೋದು ಹೇಗೆ ಗುಳ್ಳೆಗಳು ಬರ್ತಾ ಇದ್ದಾವೆ ಅಂತೇಳಿ ಕಾಣಿಸ್ತಿದೆಯಾ? ಓಕೆ ರಕ್ಷಿತ್, ಹ್ಯಾವ್ ಯು ಸೀನ್, ಆರ್ ಯು ಅಬ್ಸರ್ವಿಂಗ್? ಓಕೆ ಸಿಯರ್, ನೋಡಿ ನೇರವಾಗಿ ನಾನೀಗ ಬ್ಯಾಟ್ರಿನೇ ಜೋಡಿಸಿದ್ದೇನೆ ಈ ಒಂದು ಏನು ಅಂತಂದರೆ ಪೆನ್ಸಿಲ್ಗಳಿಗೆ ಗ್ರಾಫೈಟ್ಗಳಿಗೆ ಬ್ಯಾಟ್ರಿಯಿಂದ ನೇರವಾಗಿ ಜೋಡಿಸಿದ್ದೇನೆ. ಈ ವೈಯರು ಬೇಡಪ್ಪ, 10 ರೂಪಾಯಿ ಎಕ್ಸ್ಟ್ರಾ ಯಾಕೆ ಖರ್ಚು ಮಾಡೋದು ಅಂದರೆ ಕೇವಲ 9 ವೋಲ್ಟ್ ಬ್ಯಾಟ್ರಿ ತೆಗೆದುಕೊಂಡು 2 ಪೆನ್ಸಿಲ್ಗೆ ಈ ರೀತಿಯಾಗಿ ನೀವು ನೇರವಾಗಿ ಜೋಡಿಸಿದಾಗೂ ಕೂಡ ಏನಾಗುತ್ತೆ ಅಂದರೆ ನೀವು ಅಲ್ಲಿ ನೀರು ಅನ್ನೋದು ವಿದ್ಯುತ್ ವಿಭಜನೆ ಹೊಂದಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳಾಗಿ ವಿಭಜನೆ ಹೊಂದುತ್ತೆ ಅನ್ನೋದನ್ನು ತಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಸೊ ಇದು ಏನು ಅಂತಂದರೆ ನೀರಿನ ವಿದ್ಯುತ್ ವಿಭಜನೆಯ ಪ್ರಯೋಗ ಅಂತೇಳಿ. ಆಮೇಲೆ ಈಗ ಪ್ರಶ್ನೆ ಉದ್ಭವ ಆಗತ್ತೆ ಏನು ಅಂತಂದರೆ ಇದು ನಿತ್ಯ ಜೀವನದಲ್ಲಿ ಈ ಒಂದು ನೀರಿನ ವಿದ್ಯುತ್ ವಿಭಜನೆಯನ್ನು ನಾವು ಏಕೆ ಕಲಿಯಬೇಕು, ಅದರ ಮಹತ್ವವೇನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ. ಈಗಾಗಲೇ ನಾನು ಹೇಳಿದೆ ನೀರಿನ ವಿದ್ಯುತ್ ವಿಭಜನೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಹೈಡ್ರೋಜನ್ ಅನಿಲವನ್ನು ಪಡಿತೀವಿ. ಈ ಹೈಡ್ರೋಜನ್ ಇಂಧನದ ಪ್ರಮುಖ ಘಟಕ ಯಾವುದು ಅಂದರೆ ಹೈಡ್ರೋಜನ್ ಅನಿಲ ಯಾವುದರಿಂದ ಪಡಿತೀವಿ ಅಂದರೆ ಈ ಒಂದು ನೀರಿನ ವಿದ್ಯುತ್ ವಿಭಜನೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಹೈಡ್ರೋಜನ್ ಅನಿಲವನ್ನು ಪಡಿತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಏನು ಅಂತಂದರೆ ಸ್ಪೇಸ್ ಸ್ಟೇಷನ್ ಅಂತ ಬರುತ್ತೆ, ಬಾಹ್ಯಾಕಾಶ ನಿಲ್ದಾಣಗಳಿಗೆ ಆಕ್ಸಿಜನನ್ನು ಒದಗಿಸಲು ಕೂಡ ಈ ಒಂದು ವಿದ್ಯುತ್ ವಿಭಜನೆಯ ತಂತ್ರಜ್ಞಾನ ಅನ್ನೋದು ತುಂಬ ಮಹತ್ವದ್ದು ಅನ್ನುವಂಥದ್ದು. ಸೊ ಇಷ್ಟೊಂದು ಮಹತ್ವ ಈ ಒಂದು ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗ ಒಳಗೊಂಡಿದೆ ಅಂತ ಹೇಳ್ತೇನೆ. ಸೊ ವೆರಿ ಸಿಂಪಲ್, ನೀರಿನ ವಿದ್ಯುತ್ ವಿಭಜನೆ ಅಂತಂದರೆ ವಿದ್ಯುತ್ ವಿಭಜನೆ ನೀರಿನಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಅದನ್ನು ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅನಿಲಗಳಾಗಿ ವಿಭಜಿಸುವುದನ್ನು ನೀರಿನ ವಿದ್ಯುತ್ ವಿಭಜನೆ ಅಂತ ಹೇಳ್ತೇವೆ ಅನ್ನುವಂಥದ್ದು. ಸೊ ಎಲ್ಲರಿಗೂ ಕೂಡ ಈ ಒಂದು ಭಾನುವಾರದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.